ನಮಸ್ಕಾರ ಮುಖ್ಯಾಂಶಗಳು ಮಂಗಳೂರು ಕುಕ್ಕರ್ ಸ್ಫೋಟ ಪ್ರಕರಣ ಪೊಲೀಸರ ಕಾರ್ಯ ಶ್ಲಾಘನೀಯ ಭಯೋತ್ಪಾದನಾ ನಿಗ್ರಹಕ್ಕೆ ಸರ್ಕಾರದಿಂದ ಗಂಭೀರ ಕ್ರಮ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಯೋಜನೆಗಳ ಸಮರ್ಪಕ ಅನುಷ್ಠಾನದಿಂದ ಸುಸ್ಥಿರ ಸಮಾಜ ನಿರ್ಮಾಣ ದುರ್ಬಲ ವರ್ಗಗಳ ಅಭಿವೃದ್ಧಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಂಪನ್ಮೂಲ ಸದ್ಬಳಕೆಯಿಂದ ದೇಶದ ಪ್ರಗತಿ ನವಭಾರತ ನಿರ್ಮಾಣದಲ್ಲಿ ಯುವಜನತೆಯ ಪಾತ್ರ ಮಹತ್ವದ್ದು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಭಾರತದೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಆಸ್ಟ್ರೇಲಿಯಾ ಸಂಸತ್ತು ಅನುಮೋದನೆ ದೇಶದ ಕೈಗಾರಿಕಾ ವಲಯಕ್ಕೆ ಅನುಕೂಲ ಸಚಿವ ಪಿಯೂಷ್ ಗೋಯಲ್ ವಾರ್ತೆಗಳ ವಿವರ ಸ್ವಾತಂತ್ರ್ಯ ನಂತರ ಇದೇ ಮೊದಲ ಬಾರಿಗೆ ಚಿತ್ರದುರ್ಗದ ಹಿರಿಯೂರಿನ ವಾಣಿ ವಿಲಾಸ ಜಲಾಶಯ ಭರ್ತಿಯಾಗಿದ್ದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇಂದು ಬಾಗಿನ ಅರ್ಪಿಸಿದರು 89 ವರ್ಷಗಳ ನಂತರ 135 ಅಡಿಗಳಷ್ಟು ಭರ್ತಿಯಾಗುವ ಮೂಲಕ ವೇದಾವತಿ ನದಿ ಮೈದುಂಬಿದೆ ಈ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಜಲಸಂಪನ್ಮೂಲ ಸಚಿವ ಗೋವಿಂದ ಕಾರಜೋಳ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅಂದಿನ ಮೈಸೂರು ಮಹಾರಾಜರ ಕಾಲದಲ್ಲಿ ವಾಣಿ ವಿಲಾಸ ಜಲಾಶಯವನ್ನು ವೇದಾವತಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿತ್ತು ಮಧ್ಯ ಕರ್ನಾಟಕದ ಚಿತ್ರದುರ್ಗ ತುಮಕೂರು ಹಾಗೂ ದಾವಣಗೆರೆ ಜಿಲ್ಲೆಗಳಿಗೆ ಈ ಜಲಾಶಯದ ಮೂಲಕ ನೀರು ಹರಿಸಲಾಗುತ್ತಿದೆ ಮುಂದಿನ ದಿನಗಳಲ್ಲಿ ವಾಣಿ ವಿಲಾಸ ಜಲಾಶಯಕ್ಕೆ ಭದ್ರಾ ನದಿಯ ನೀರನ್ನು ತುಂಬಿಸಿ ಜಲಾಶಯದ ಕೆಳಭಾಗದಲ್ಲಿ ಹನಿ ನೀರಾವರಿ ಜಾರಿಗೊಳಿಸಲಾಗುವುದು ಈ ಮೂಲಕ ಮಧ್ಯ ಕರ್ನಾಟಕವನ್ನು ಸಂಪದ್ಭರಿತ ನಾಡಾಗಿ ಅಭಿವೃದ್ಧಿಪಡಿಸಲಾಗುವುದು ಎಂದರು ಭದ್ರಾ ಮೇಲ್ದಂಡೆ ಯೋಜನೆಯನ್ನು ರಾಷ್ಟ್ರೀಯ ಯೋಜನೆಯಾಗಿ ರೂಪಿಸಲು ಕೇಂದ್ರ ಸರ್ಕಾರದ ಸಾರ್ವಜನಿಕ ಹೂಡಿಕೆ ಮಂಡಳಿ ಅನುಮತಿ ನೀಡಿದೆ ಕೇಂದ್ರ ಸಂಪುಟ ಅನುಮೋದನೆ ಬಳಿಕ ರಾಷ್ಟ್ರೀಯ ಯೋಜನೆಗಾಗಿ 16,000 ಕೋಟಿ ರೂಪಾಯಿ ಅನುಮೋದನೆ ದೊರೆಯಲಿದೆ ಎಂದು ಹೇಳಿದರು ಈ ತಳ ಹಂತದಲ್ಲಿರುವಂತ ಎಲ್ಲ ಜಮೀನುಗಳಿಗೆ ಈಗಾಗಲೇ ಹನಿ ನೀರಾವರಿ ಯೋಜನೆಯನ್ನು ನಾವು ಮಾಡಿದ್ದೇವೆ ಅದನ್ನು ಸಂಪೂರ್ಣ ಮಾಡಿ ಏನು ಮಧ್ಯ ಕರ್ನಾಟಕ ಬರಡು ಕರ್ನಾಟಕ ಅಂತಿದ್ರು ಆ ನಾಮವನ್ನು ಆ ಹೆಸರನ್ನು ಅಳಕಿಸಿ ಇದು ಸಂಪತ್ಭರಿತವಾಗಿರುವಂತ ಕರ್ನಾಟಕ ಅಂತ ಹೇಳಿ ಪರಿವರ್ತನೆ ಮಾಡಲು ನಾವು ಸಂಕಲ್ಪವನ್ನು ತೊಡ್ತಾ ಇದ್ದೇವೆ ಮತ್ತು ಇನ್ನೊಂದು ಒಳ್ಳೆಯ ಸುದ್ದಿ ಏನಂದರೆ ಈಗಾಗಲೇ ಇನ್ವೆಸ್ಟ್ಮೆಂಟ್ ಬೋರ್ಡ್ ಗವರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಅಪರ ಭದ್ರಾ ಯೋಜನೆಯನ್ನು ಕ್ಲಿಯರ್ ಮಾಡಿದ್ದಾರೆ ಅದನ್ನು ಬರುವಂತಹ ದಿನಗಳಲ್ಲಿ ಸಂಪುಟ ಅಷ್ಟು ಇದೇ ವೇಳೆ ಭಯೋತ್ಪಾದನಾ ಚಟುವಟಿಕೆಗಳನ್ನು ಹತ್ತಿಕ್ಕಲು ರಾಜ್ಯ ಸರ್ಕಾರ ಗಂಭೀರ ಕ್ರಮ ಕೈಗೊಂಡಿದೆ ಮಂಗಳೂರು ಕುಕ್ಕರ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿದ ವ್ಯಕ್ತಿಯ ವಿವರಗಳನ್ನು 24 ಗಂಟೆಗಳಲ್ಲಿ ಭೇದಿಸಿದ್ದಾರೆ ಎಂದರು ನಿಮಗೆ ಗೊತ್ತಿರಲಿ ನಮ್ಮ ಕರ್ನಾಟಕ ಪೊಲೀಸರು ಸುಮಾರು 18 ಸ್ಲೀಪರ್ ಸೆಲ್ಗಳನ್ನು ಹಿಡಿದು ತಿಹಾರ್ ಜೈಲಲ್ಲಿ ಕಳಿಸಿದ್ದೇವೆ ಈಗಾಗಲೇ ನಾವು ಆದರೂ ಕೂಡ ಅವರು ತಮ್ಮ ನಿಯಂತ್ರಣವಾಗಿರುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದೆ ಹೊರ ರಾಜ್ಯದಿಂದ ಕನೆಕ್ಷನ್ ಇಟ್ಕೊಂಡು ಇಲ್ಲಿ ಕೆಲವರು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಮತ್ತು ಹೊರ ರಾಜ್ಯದಿಂದ ಬರುವಂಥದ್ದನ್ನು ಕೂಡ ನಾವು ಈಗಾಗಲೇ ಹಿಡಿದಿದ್ದೇವೆ ಇದು ಅತ್ಯಂತ ದೇಶದ ಸುರಕ್ಷತೆ ದೃಷ್ಟಿಯಿಂದ ಗಂಭೀರವಾಗಿ ನಾವು ತೆಗೆದುಕೊಂಡಿದ್ದೇವೆ ಮತ್ತು ಈಗೇನವನು ಸಿಕ್ಕಿದ್ದಾನೆ 24 ಗಂಟೆಯಲ್ಲಿ ಅವನು ನಿಜವಾದಂಥ ಹೆಸರು ನಿಜವಾದ ಕನೆಕ್ಷನ್ಸು ಎಲ್ಲವೂ ಕೂಡ ಸಿಕ್ಕಿದ್ದರಿಂದ ಇದರ ಹಿಂದೆ ಇರುವಂಥ ಯಾವುದು ಸಂಸ್ಥೆ ಇದೆ ಟೆರರ್ ಸಂಸ್ಥೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ಬೋದು ನ್ಯಾಷನಲ್ ಲೆವೆಲಲ್ಲಿ ಇರ್ಬೋದು ಅದನ್ನು ಭೇದಿಸೋದಕ್ಕೆ ಈಗಾಗಲೇ NIA ಕ್ರಮಗಳನ್ನು ತೆಗೆದುಕೊಂಡಿದೆ ರಾಷ್ಟ್ರೀಯ ಐಕ್ಯತಾ ಸಪ್ತಾಹ ಆಚರಣೆ ಅಂಗವಾಗಿ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ಜಿಲ್ಲಾ ಮಟ್ಟದ ಜಾಗೃತಿ ಕಾರ್ಯಾಗಾರ ಆಯೋಜಿಸಲಾಗಿತ್ತು ನಗರದ ಅಂಬೇಡ್ಕರ್ ಭವನದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ಕಾರ್ಯಕ್ರಮವನ್ನು ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಉದ್ಘಾಟಿಸಿದರು ಬಳಿಕ ವಿಶ್ವೇಶ್ವರ ಹೆಗಡೆ ಕಾಗೇರಿ ದುರ್ಬಲ ವರ್ಗಗಳ ಅಭಿವೃದ್ಧಿಗೆ ರೂಪಿಸಿರುವ ಯೋಜನೆಗಳನ್ನು ಅನುಷ್ಠಾನಗೊಳಿಸುವಲ್ಲಿ ಅಧಿಕಾರಿಗಳ ಕರ್ತವ್ಯ ನಿರ್ವಹಣೆ ಪ್ರಮುಖ ಪಾತ್ರ ವಹಿಸಲಿದೆ ಯಾವುದೇ ಜಾತಿ ಉಡುಗೆ ತೊಡುಗೆ ಸಂಪ್ರದಾಯಕ್ಕೆ ಸೀಮಿತವಾಗದೆ ಭಿನ್ನತೆಯಲ್ಲಿ ವಿಭಿನ್ನವಾಗಿ ಏಕತೆಯನ್ನು ಎತ್ತಿಹಿಡಿದ ದೇಶ ನಮ್ಮದು ಎಂದು ಅಭಿಪ್ರಾಯಪಟ್ಟರು ಸಮಾಜವನ್ನು ಸುಸ್ಥಿರವಾಗಿ ಮುನ್ನಡೆಸಲು ಎಲ್ಲ ಸಮಾಜಗಳು ಒಟ್ಟಾಗಿ ಸಾಗಬೇಕು ಈ ಮೂಲಕ ಸಮಾಜ ವಿಘಟಿಸುವ ಕೆಲಸಗಳನ್ನು ನಿಯಂತ್ರಿಸಬಹುದು ಸರ್ಕಾರದ ಸೌಲಭ್ಯಗಳನ್ನು ಸಮಾಜದ ಅಭಿವೃದ್ಧಿಗೆ ಬಳಸಿಕೊಳ್ಳಬೇಕು ದುರ್ಬಲ ವರ್ಗದವರು ಮುಖ್ಯವಾಹಿನಿಗೆ ಬರಬೇಕು ಎಂದರು
ವಿಧಾನ ಪರಿಷತ್ ಸದಸ್ಯ ಶಾಂತಾರಾಮ್ ಸಿದ್ಧಿ ದುರ್ಬಲ ವರ್ಗದವರಿಗೆ ಸರ್ಕಾರ ಜಾರಿಗೆ ತಂದಿರುವ ಯೋಜನೆಗಳನ್ನು ಅರ್ಹರಿಗೆ ತಲುಪಿಸುವ ಕುರಿತು ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಬೇಕು ಈ ಬಗ್ಗೆ ಅರ್ಹರಿಗೆ ಹೆಚ್ಚಿನ ಮಾಹಿತಿ ಅಗತ್ಯವಿದೆ ಎಂದರು ಕೇಂದ್ರ ಸರ್ಕಾರದ ವಿವಿಧ ಉದ್ಯೋಗಗಳಿಗೆ ಆಯ್ಕೆಯಾದ 71,000 ಕ್ಕೂ ಅಧಿಕ ಅಭ್ಯರ್ಥಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ನೇಮಕಾತಿ ಪತ್ರ ವಿತರಣೆ ಮಾಡಿದರು ಕರ್ಮಯೋಗಿ ಪ್ರಾರಂಭ ಅಂತರ್ಜಾಲ ವರ್ಚುವಲ್ ಕಾರ್ಯಕ್ರಮದಲ್ಲಿ ಬೆಂಗಳೂರು ಸೇರಿದಂತೆ ದೇಶದ ವಿವಿಧೆಡೆಗಳಿಂದ ಹೊಸದಾಗಿ ನೇಮಕಾತಿಗೊಂಡಿರುವ ಸಿಬ್ಬಂದಿ ಪಾಲ್ಗೊಂಡಿದ್ದರು आजादी का अमृतकाल हो चुका है प्रारंभ रोजगार और स्वरोजगार के अभियान की दिशा में अब आज का ये विशाल रोजगार युवकरिगे सरकारी उद्योग नीडलु मिशन मादरियली केलस माडलागुत्तिदे 10 ಲಕ್ಷ ಉದ್ಯೋಗ ಸೃಷ್ಟಿಸುವ ಕೇಂದ್ರದ ಯೋಜನೆಗೆ ರಾಜ್ಯಗಳು ಸಹ ಶೀಘ್ರವಾಗಿ ಸ್ಪಂದಿಸುತ್ತಿದೆ ಈಗಾಗಲೇ ಮಹಾರಾಷ್ಟ್ರ ಗುಜರಾತ್ ಉತ್ತರ ಪ್ರದೇಶ ಜಮ್ಮು ಕಾಶ್ಮೀರ ಸೇರಿದಂತೆ ಹಲವು ರಾಜ್ಯಗಳು ಉದ್ಯೋಗ ಮೇಳಗಳನ್ನು ಆಯೋಜಿಸಿ ಸಹಸ್ರಾರು ಮಂದಿಗೆ ಉದ್ಯೋಗ ಪತ್ರ ನೀಡಿವೆ ಎಂದರು ಭಾರತ ಹೆಚ್ಚು ಯುವಜನತೆಯನ್ನು ಹೊಂದಿರುವ ದೇಶವಾಗಿದೆ ಯುವಜನತೆ ನಮ್ಮ ದೇಶದ ಸಾಮರ್ಥ್ಯವಾಗಿದೆ ಈ ಸಂಪನ್ಮೂಲವನ್ನು ಸದುಪಯೋಗಪಡಿಸಿಕೊಳ್ಳಲು ಕೇಂದ್ರ ಸರ್ಕಾರ ಆದ್ಯತೆ ನೀಡಿದೆ ಯುವಕರನ್ನು ನವಭಾರತ ನಿರ್ಮಾಣದಲ್ಲಿ ಭಾಗಿದಾರರನ್ನಾಗಿ ಮಾಡಲಾಗುವುದು ಎಂದು ಹೇಳಿದರು ಹೊಸದಾಗಿ ಉದ್ಯೋಗಕ್ಕೆ ಸೇರಿರುವವರ ಮೇಲೆ ವಿಶೇಷ ಜವಾಬ್ದಾರಿ ಇದೆ ದೇಶ ಅಮೃತಕಾಲ ಪ್ರವೇಶಿಸುತ್ತಿರುವ ಈ ಸಂದರ್ಭದಲ್ಲಿ ಭಾರತವನ್ನು ವಿಕಾಸಗೊಳಿಸುವ ಸಂಕಲ್ಪವನ್ನು ಎಲ್ಲ ಉದ್ಯೋಗಿಗಳು ಕೈಗೊಳ್ಳಬೇಕಾಗಿದೆ ಎಂದು ಕಿವಿ ಮಾತು ಹೇಳಿದರು ಮೇಕ್ ಇನ್ ಇಂಡಿಯಾ ವೋಕಲ್ ಫಾರ್ ಲೋಕಲ್ ಅಭಿಯಾನಗಳು ಉದ್ಯೋಗ ಹಾಗೂ ಸ್ವಉದ್ಯೋಗದ ಅವಕಾಶಗಳನ್ನು ಸೃಷ್ಟಿಸುತ್ತಿವೆ ದೇಶದ ಪ್ರತಿಭಾನ್ವಿತ ಯುವಕರು ಇಂದು ಪಲಾಯನ ಮಾಡಬೇಕಾಗಿದೆ ತಮ್ಮ ಪ್ರದೇಶದಲ್ಲೇ ಹಲವು ಉದ್ಯೋಗಗಳು ಸೃಷ್ಟಿಯಾಗುತ್ತಿವೆ ನವೋದ್ಯಮಗಳು ಬಾಹ್ಯಾಕಾಶ ಸೇರಿದಂತೆ ವಿಭಿನ್ನ ಕ್ಷೇತ್ರಗಳಲ್ಲಿ ಹೊಸ ಅವಕಾಶಗಳು ಹೆಚ್ಚುತ್ತಿವೆ ದೇಶದಲ್ಲಿಂದು 80,000 ಕ್ಕೂ ಅಧಿಕ ನವೋದ್ಯಮಗಳು ವಿವಿಧ ವಲಯಗಳಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಡ್ರೋನ್ ತಂತ್ರಜ್ಞಾನದ ಬಳಕೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಔಷಧಗಳ ಪೂರೈಕೆಯಿಂದ ಹಿಡಿದು ಕಳೆನಾಶಕ ಸಿಂಪಡಣೆ ರಕ್ಷಣಾ ವಲಯದ ಬಳಕೆಯವರೆಗೆ ವಿಭಿನ್ನ ಅವಕಾಶಗಳು ತೆರೆದಿವೆ ಎಂದು ತಿಳಿಸಿದರು ಬಾಹ್ಯಾಕಾಶ ವಲಯವನ್ನು ಖಾಸಗಿಗೆ ಮುಕ್ತಗೊಳಿಸಿದ ಪರಿಣಾಮವಾಗಿ ಇತ್ತೀಚೆಗೆ ಯುವಜನರನ್ನು ಒಳಗೊಂಡಿರುವ ನವೋದ್ಯಮದಿಂದ ರಾಕೆಟ್ ಉಡಾವಣೆ ಮಾಡಲಾಗಿದೆ ಸ್ವಂತ ಉದ್ಯಮೆ ವಹಿವಾಟು ಮಾಡುವವರಿಗೂ ಮುದ್ರಾ ಯೋಜನೆಯಡಿ ಸಾಕಷ್ಟು ಮುಕ್ತ ಅವಕಾಶಗಳಿವೆ ಎಂದು ತಿಳಿಸಿದರು ತ್ರಿಪುರಾ ಸರ್ಕಾರ ಭೀ ರೋಜಗಾರ ಮೇಳೆ ಕಾ ಆಯೋಜನ ಕರ್ ರಹೀ ಹೈ ಯಹೀ ಡಬಲ್ ಇಂಜಿನ್ ಕಿ ಸರ್ಕಾರ ಕಾ ಡಬಲ್ ಫಾಯದಾ ಹೈ ದೇಶ ಕೆ ಯುವಾಓ ಕೋ रोजगार मेले के माध्यम से नियुक्ति पत्र देने का यह अभियान ऐसे ही अनवरत जारी रहेगा आज सरकार का प्रयास टेक्नोलॉजी की मदद से हर सरकारी कर्मचारी को बेहतर ट्रेनिंग की सुविधा देने का है हाल ही में जो कर्मयोगी भारत टेक्नोलॉजी प्लेटफॉर्म लॉन्च हुआ है उसमें कई तरह के ऑनलाइन कोर्सेस उपलब्ध हैं आज ही आप जैसे नए सरकारी कर्मचारियों के लिए एक विशेष कोर्स की शुरुआत भी की जा रही है इसको नाम दिया गया है कर्मयोगी प्रारंभ आप कर्मयोगी भारत प्लेटफॉर्म पर उपलब्ध ऑनलाइन कोर्सेस का जरूर ज्यादा फायदा उठाएंगे ही इससे आपकी स्किल भी अपग्रेड होगी और भविष्य में आपको अपने कैरियर में भी काफी लाभ होगा साथियों आज आप ये भी देख रहे हैं कि वैश्विक महामारी और युद्ध के संकट के बीच
पूरे विश्व में युवाओं के सामने नए अवसरों का संकट है। केंद्र सरकार उद्योग मेल अंग हलू सचिव विविध स्थल नेमकाति पत्र वितरिसिदरु। केंद्र वार्ता प्रसार खाते सचिव अनुराग सिंग ठाकूर गुरुग्राम उद्योग नेमकाति पत्र वितरिसि युवजनर कोडुगे भारतवन्नु अभिवृद्धि पथदल्लि नडेसुत्तदे विश्वद मुंचूणि राष्ट्र सालिनल्लि निल्लिसलु साध्यवागुत्तदे। ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಸಮಯದಲ್ಲಿ ಯುವಜನತೆಯ ಕೊಡುಗೆ ಮಹತ್ವದ್ದಾಗಿದ್ದು ಮುಂದಿನ 25 ವರ್ಷಗಳ ಪ್ರಗತಿ ಯಾತ್ರೆಯಲ್ಲಿ ಪ್ರಮುಖ ಸ್ಥಾನ ಪಡೆಯಲಿದೆ ಎಂದು ಹೇಳಿದರು. ಇಂದಿನ ಯುವ ಪೀಳಿಗೆ ತಂತ್ರಜ್ಞಾನವನ್ನು ಸಮರ್ಥವಾಗಿ ಬಳಕೆ ಮಾಡುತ್ತಿದೆ. ವಿಶ್ವದ ಬಹಳಷ್ಟು ದೇಶಗಳು ಇಂದಿಗೂ ಚೆಕ್ ಬಳಕೆ ಮಾಡುತ್ತಿದ್ದರೆ ಭಾರತದಲ್ಲಿ ಯುಪಿಐ ಮೂಲಕ ಮೊಬೈಲ್ ನಿಂದ ನೇರವಾಗಿ ಹಣ ಸಂದಾಯ ಮಾಡಲಾಗುತ್ತಿದೆ. ಸಣ್ಣ ವ್ಯಾಪಾರಸ್ಥರು ಯುಪಿಐ ಅಳವಡಿಕೆ ಮಾಡಿಕೊಂಡಿದ್ದಾರೆ. ನಿಮ್ಮ ಇಲಾಖೆಗಳಲ್ಲಿ ದೀರ್ಘಾವಧಿ ಮತ್ತು ಅಲ್ಪಾವಧಿಯ ಗುರಿ ಇರಿಸಿಕೊಂಡು ಕೆಲಸ ನಿರ್ವಹಿಸಿ ಎಂದು ಕಿವಿಮಾತು ಹೇಳಿದರು. ಸಬ್ಸೆ ಅಮೃತ ಕಾಲ್ ಕಿ ಯಾತ್ರಾ ಯೆ ಜೋ ಅಗಲೇ 25 ವರ್ಷ ಹೋಂಗೆ ಅಮೃತ ಮಹೋತ್ಸವ ಆಜ್ ಹೈ ಅಮೃತ ಕಾಲ 2047 ಮೇ ಹೋಗಾ ತೋ ಅಗಲೇ 25 ವರ್ಷ ಮೇ ಹಮಾರಾ ಯೋಗದಾನ ಕ್ಯಾ ಹೋನೆ ವಾಲಾ ಹೈ ಯೆ ಬಹುತ್ ಮಹತ್ವಪೂರ್ಣ ಹೈ ಔರ್ ಮೇ ಆಪ್ ಸಬ್ಸೆ ನಿವೇದನ ಕರ್ನಾ ಚಾಹತಾ ಹೂ ಮಿತ್ರೋ ಕಿ ಆಪ್ ಸಬ್ ಅಪ್ನಾ ಯೋಗದಾನ ದೀಜಿಯೆ ಆಪ್ ಯೆ ಸೋಚಿ ಹರ್ ಲಮ್ಹೆ ಮೇ कि आपको इस देश को आगे बढ़ाने का काम करना है। दूसरे चरण में आज 45 जगहों पर आयोजित हुए सचिव हरदीप सिंह पुरी, जितेंद्र सिंह, नित्यानंद राय हागू नरेंद्र सिंह तोमर अवरु सह नूतन उद्योगिगळिगे नेमकाति पत्र नीडिदरु. ಕೇಂದ್ರ ಸರ್ಕಾರದ ವಿವಿಧ ಉದ್ಯೋಗಗಳಿಗೆ ಆಯ್ಕೆಯಾದ 71,000 ಕ್ಕೂ ಅಧಿಕ ಅಭ್ಯರ್ಥಿಗಳಿಗೆ ನೇಮಕ ಪತ್ರ ನೀಡುವ ರೋಜ್ಗಾರ್ ಮೇಳಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚಾಲನೆ ನೀಡಿದರು. ಬೆಂಗಳೂರಿನಲ್ಲಿಂದು ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಸಚಿವ ಭೂಪೇಂದ್ರ ಯಾದವ್ ಪಾಲ್ಗೊಂಡು ಹೊಸದಾಗಿ ನೇಮಕಗೊಂಡ ಅಭ್ಯರ್ಥಿಗಳಿಗೆ ಉದ್ಯೋಗ ಪತ್ರವನ್ನು ವಿತರಿಸಿದರು. ನಂತರ ಅವರು ಕೇಂದ್ರ ಸರ್ಕಾರ ಯುವಜನರನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಹಲವು ಯೋಜನೆಗಳನ್ನು ಜಾರಿಗೊಳಿಸುತ್ತಿದ್ದು ಈ ಶ್ರಮ ಕಾರ್ಡ್ನಲ್ಲಿ 30 ಕೋಟಿ ಜನರು ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಂಡಿರುವುದಾಗಿ ತಿಳಿಸಿದರು. ಇದೇ ವೇಳೆ ರೋಜ್ಗಾರ್ ಮೇಳದಲ್ಲಿ ಎಚ್ಎಎಲ್, ಬಿಎಸ್ಎಫ್, ರೈಲ್ವೆ ಸೇರಿದಂತೆ 14 ವಿವಿಧ ಸಂಸ್ಥೆಗಳ ಆಯ್ಕೆ ಪ್ರಕ್ರಿಯೆ ಮೂಲಕ ಆಯ್ಕೆಯಾದ 217 ಉದ್ಯೋಗಿಗಳಿಗೆ ಸಚಿವರು ನೇಮಕಾತಿ ಪತ್ರ ವಿತರಿಸಿದರು. आपके आगे बढ़ने के अवसरों को सीखने की ललक को और आपके जीवन में आगे बढ़कर देश की सेवा करने के मार्ग को प्रशस्त करेगा. इकोनॉमिक और एक्सपर्ट ये कह रहे हैं कि भारत के पास ಉದ್ಯೋಗಾವಕಾಶ ಕುರಿತು ಫಲಾನುಭವಿ ಸಂಪತ್ ರೋಜ್ಗಾರ್ ಮೇಳದಿಂದ ದೊರಕಿರುವ ಉದ್ಯೋಗ ಕುಟುಂಬಕ್ಕೆ ಭದ್ರತೆ ಒದಗಿಸಿದೆ ಎಂದರು. ಹೌದು ಮೇಡಮ್, ಇಲ್ಲಿ 10 ಲಕ್ಷ ಮಂದಿಗೆ ಉದ್ಯೋಗ ಸೃಷ್ಟಿಯಾಗ್ತಿದೆ. ಪ್ರೇಮೇಶ್ ಇಂದ ಈಗ ಪ್ರೆಸೆಂಟ್ ಅಲ್ಲಿ 71,050 ಜನಕ್ಕೆ ಉದ್ಯೋಗ ಇವತ್ತಿನ ದಿನ ನವೆಂಬರ್ 22 ರೋಜ್ಗಾರ್ ಮೇಳ ಅಂತ ಮಾಡಿ ಒಟ್ಟು 71,050 ಜನಕ್ಕೆ ಈ ತರ ಪತ್ರ ನೀಡಿದ್ದಾರೆ, ಎಂಪ್ಲಾಯ್ಮೆಂಟ್ ಆಫರ್ ನೀಡಿದ್ದಾರೆ, ಅವರಿಗೆ ಧನ್ಯವಾದ. ನಾನು ತುಂಬಾ ವರ್ಷದಿಂದ ಶಿವಮೊಗ್ಗ ಜಿಲ್ಲೆಯ ಪವನ್ ಕುಮಾರ್ ಹಲವು ವರ್ಷಗಳಿಂದ ಅರಸುತ್ತಿದ್ದ ಉದ್ಯೋಗ ಈಗ ದೊರಕಿದೆ. ಈ ಮೇಳವು ನಿರುದ್ಯೋಗಿಗಳಿಗೆ ಉತ್ತಮ ಅವಕಾಶವಾಗಿದೆ ಎಂದು ಹೇಳಿದರು. ಅಂತ ಹೇಳಿ ತುಂಬಾ ಖುಷಿ ಆಯ್ತು ನಂಗೆ. ಅವರು ಮಾನ್ಯ ಮಂತ್ರಿಗಳಿಂದ ಅಪಾಯಿಂಟ್ಮೆಂಟ್ ಲೆಟರ್ನ ಇಸ್ಕೊಳ್ಳೋದು ಒಂಥರ ಹೆಮ್ಮೆ ಅನಿಸ್ತು. ಮನೆಯವ್ರಿಗೂ ನಮ್ಮ ತಂದೆ ತಾಯಿಯವ್ರಿಗೂ ತುಂಬಾ ಹೆಮ್ಮೆ. ಲೈಕ್ ನಮ್ಗೆ ಮುಂಚೆ ಪೇರೆಂಟ್ಸ್ ಎಲ್ಲ ನಾವು ವಿಜುವಲ್ ಇಂಪೇರ್ಡ್ ಆಗಿರೋದ್ರಿಂದ ಏನೋ ಒಂದ್ ಭಯ ಇರುತ್ತೆ ಅವ್ರಿಗೆ. ಈ ಒಂದ್ ಜಾಬ್ ಸಿಕ್ಕಿರೋದ್ರಿಂದ ಅವ್ರಿಗೂ ಒಂದ್ ನಂಬಿಕೆ, ನಮ್ಮನ್ನು ಸಾಕ್ಬೋದು, ನಮ್ಮನ್ನು ನೋಡ್ಕೋಬಹುದು. ವರ್ಷಗಳಿಂದ ಅರಸುತ್ತಿದ್ದ ಉದ್ಯೋಗ ಈಗ ದೊರಕಿದೆ. ಈ ಮೇಳವು ನಿರುದ್ಯೋಗಿಗಳಿಗೆ ಉತ್ತಮ ಅವಕಾಶವಾಗಿದೆ ಎಂದು ತಿಳಿಸಿದರು. ತುಮಕೂರಿನ ರಕ್ಷಿತ್, ಕೆನರಾ ಬ್ಯಾಂಕ್ನಲ್ಲಿ ಉದ್ಯೋಗ ದೊರಕಿರುವುದು ಪೋಷಕರ ನೆಮ್ಮದಿಗೆ ಕಾರಣವಾಗಿದೆ ಎಂದರು. ಜಾರ್ಖಂಡ್ ಮೂಲದ ನೀತು ಕುಮಾರಿ ವರ್ಮಾ, ಎಸ್ಬಿಐನಲ್ಲಿ ದೊರಕಿರುವ ಉದ್ಯೋಗ ಜೀವನದಲ್ಲಿ ಹೊಸ ಬದಲಾವಣೆ ತರಲಿದೆ ಎಂದರು. ಕೇಂದ್ರ ಸರ್ಕಾರದ ಈ ಉಪಕ್ರಮ ಸಹಸ್ರಾರು ನಿರುದ್ಯೋಗಿಗಳಿಗೆ ಉದ್ಯೋಗ ಒದಗಿಸಲಿದೆ ಎಂದು ಹೇಳಿದರು. ಗೌರ್ಮೆಂಟ್ ಗೌರ್ಮೆಂಟ್ ಜೋ ಬಿರೇ ಅಂದ್ರೆ ಖುಷಿ ಆಗ್ತಿದೆ. ಅಂದ್ರೆ ಈಗ ನಮ್ ಸೆಂಟ್ರಲ್ ಗೌರ್ಮೆಂಟ್ ಇದ್ರಲ್ಲಿ ಆನ್ಲೈನ್ ಎಕ್ಸಾಮ್ ಆಗ್ತಾ ಇದೆ, ಹಾಗೆ ನಾವು ಅದನ್ನ ಕರೆಕ್ಟ್ ಆಗಿ ನಂಬಬಹುದು ಅಂತ ಹೇಳಿದ್ರೆ ಪಾರದರ್ಶಕವಾಗಿ ಆಗ್ತಾ ಇದೆ.
ಎಲ್ಲಿ ಕೂಡ ಒಂದು ಬ್ಲ್ಯಾಕ್ ಮಾರ್ಕ್ ಆಗಿ ಆಗ್ತಾ ಇಲ್ಲ, ಕರೆಕ್ಟ್ ಆಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಎಕ್ಸಾಮ್ ಅನ್ನೆಲ್ಲ. ಅಂದ್ರೆ ಅಭ್ಯರ್ಥಿಗಳಲ್ಲಿ ಒಂದು ಭರವಸೆಯನ್ನು ಸಹ ಮೂಡಿಸ್ತದೆ ಈ ರೀತಿ ಇದ್ರೆ. ಮಂಗಳೂರಿನ ನಾಗೇಶ್ ಕುಮಾರ್ ಬೆಂಗಳೂರಿನ ರಿತಮ್ ರೋಜ್ಗಾರ್ ಮೇಳದಿಂದ ಅನುಕೂಲವಾಗಿರುವುದಾಗಿ ಅನಿಸಿಕೆ ಹಂಚಿಕೊಂಡರು. ಹಾ ಮೇಡಮ್, ಇಸ್ ಟೈಮ್ ಮೇ ಸರ್ಕಾರಿ ನೌಕರಿ ಮಿಲ್ನಾ ಬೋಲೆ ತೋ ಬಹುತ್ ಬಡಿ ಬಾತ್ ಹೈ ಔರ್ ಇಸ್ ಸಿಚುಯೇಷನ್ ಮೇ ಹಮ್ ಸಬ್ಕೋ ಬಹುತ್ ಸಾರಿ ಲಾಖೋ ಲೋಗೋ ಕೋ ಸರ್ಕಾರಿ ನೌಕರಿ ಮಿಲ್ ರಹಾ ಹೈ ತೋ ಇಸ್ಕೆ ಕಾರಣ ನರೇಂದ್ರ ಮೋದಿ ಜಿ ಹೈ ಬೋಲೆ ತೋ ದಸ್ ಸಾಲ್ ಮೇ ಈ ಅನ್ಎಂಪ್ಲಾಯ್ಮೆಂಟ್ ಜೋ ಚೀಜ್ ಹೈ ವೋ ಬಹುತ್ ಸಾರಾ ಕಮ್ ಹೋಕೆ ಅಭಿ ರೋಜ್ಗಾರ್ ಬಡ ರಹಾ ಹೈ ಅಭಿ. ಭಾರತ ಆಸ್ಟ್ರೇಲಿಯಾ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಆಸ್ಟ್ರೇಲಿಯಾ ಸಂಸತ್ತು ಅನುಮೋದನೆ ನೀಡಿದೆ. ಆಸ್ಟ್ರೇಲಿಯಾ ಪ್ರಧಾನಿ ಆಂಟನಿ ಆಲ್ಬನೀಸ್ ಈ ಕುರಿತು ಟ್ವೀಟ್ ಮಾಡಿದ್ದಾರೆ. ಆಸ್ಟ್ರೇಲಿಯಾ ಕೆಳಮನೆಯಲ್ಲಿ ಸೋಮವಾರ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಅನುಮೋದನೆ ದೊರೆತಿದ್ದು, ಮೇಲ್ಮನೆಯಾದ ಸೆನೆಟ್ನಲ್ಲಿ ಇಂದು ಒಪ್ಪಂದಕ್ಕೆ ಕಾನೂನು ರೂಪ ನೀಡಲಾಗಿದೆ. ಇತ್ತೀಚೆಗೆ ಇಂಡೋನೇಷ್ಯಾದಲ್ಲಿ ನಡೆದ G20 ರಾಷ್ಟಗಳ ಶೃಂಗಸಭೆಯ ಸಂದರ್ಭದಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಆಸ್ಟ್ರೇಲಿಯಾ ಪ್ರಧಾನಿ ಮುಕ್ತ ವ್ಯಾಪಾರ ಒಪ್ಪಂದದ ಪ್ರಗತಿಯ ಬಗ್ಗೆ ಮಾತುಕತೆ ನಡೆಸಿದರು. ಭಾರತ ಆಸ್ಟ್ರೇಲಿಯಾ ಮುಕ್ತ ವ್ಯಾಪಾರ ಒಪ್ಪಂದದಿಂದ ದೇಶದ ಕೈಗಾರಿಕಾ ವಲಯಕ್ಕೆ ಕಡಿಮೆ ದರದಲ್ಲಿ ಕಚ್ಚಾ ವಸ್ತುಗಳು ದೊರೆಯಲಿದ್ದು, ಉದ್ಯೋಗ ಸೃಷ್ಟಿ ಮತ್ತು ನವೋದ್ಯಮಗಳಿಗೆ ಸಹಕಾರಿಯಾಗಲಿದೆ ಎಂದು ಕೇಂದ್ರ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಮಾಹಿತಿ ತಂತ್ರಜ್ಞಾನ, ಜವಳಿ, ಆಭರಣ ಸೇರಿದಂತೆ ಹಲವು ಕ್ಷೇತ್ರಗಳಿಗೆ ಅಪಾರ ಲಾಭವಾಗಲಿದೆ. ಮುಕ್ತ ವ್ಯಾಪಾರ ಒಪ್ಪಂದ ಆಸ್ಟ್ರೇಲಿಯಾದೊಂದಿಗೆ ಭಾರತದ ಸಂಬಂಧ ವೃದ್ಧಿಯಾಗುತ್ತಿರುವ ಸಂಕೇತವಾಗಿದ್ದು, ಭಾರತದ ಸಾಮರ್ಥ್ಯಕ್ಕೆ ನಿದರ್ಶನವಾಗಿದೆ ಎಂದು ತಿಳಿಸಿದರು. ಬಳ್ಳಾರಿ ಜಿಲ್ಲೆಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾಸ್ಪತ್ರೆ ವತಿಯಿಂದ ನವಜಾತ ಶಿಶು ಆರೈಕೆ ಕುರಿತ ಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಆರೋಗ್ಯ ಅಧಿಕಾರಿ ಡಾ ಅನಿಲ್ ಕುಮಾರ್ ಕಾರ್ಯಕ್ರಮ ಉದ್ಘಾಟಿಸಿದರು. ಬಳಿಕ ಡಾ ಅನಿಲ್ ಕುಮಾರ್ ಗರ್ಭಿಣಿಯರು ತಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸುವುದರಿಂದ ಮಗುವಿನ ಆರೋಗ್ಯವೂ ಉತ್ತಮವಾಗಿರುತ್ತದೆ, ಮಹಿಳೆಯರಲ್ಲಿ ಹೆಚ್ಚಾಗಿ ಕಂಡುಬರುವ ರಕ್ತಹೀನತೆ ಸಮಸ್ಯೆ ಮಗುವಿನ ತೂಕದ ಮೇಲೆ ಪರಿಣಾಮ ಬೀರುತ್ತದೆ, ಹೀಗಾಗಿ ಗರ್ಭಿಣಿಯರು ತಮ್ಮ ಆರೋಗ್ಯಕ್ಕೆ ಹೆಚ್ಚಿನ ಮಹತ್ವ ನೀಡಬೇಕು ಎಂದರು. ಕಬ್ಬಿನಾಂಶ, ಕ್ಯಾಲ್ಸಿಯಂ ಮತ್ತು ಮುಂತಾದ ಎಲ್ಲ ಪೌಷ್ಟಿಕಾಂಶಗಳು ಸರಿಯಾದ ರೀತಿಯಿಂದ ತೋರ್ಬೇಕಾಗುತ್ತೆ. ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾ ಎನ್ ಬಸರೆಡ್ಡಿ ಅವಧಿಪೂರ್ವ ಜನಿಸುವ ಮಗುವಿನ ತೂಕ ಕಡಿಮೆ ಇರುತ್ತದೆ, ಮಕ್ಕಳಿಗೆ ಪೌಷ್ಟಿಕಾಂಶದ ಕೊರತೆ ಎದುರಾಗದಂತೆ ಹೆಚ್ಚಿನ ಆರೈಕೆ ಅಗತ್ಯವಿರುತ್ತದೆ, ನಿಯಮಿತವಾಗಿ ಮಕ್ಕಳಿಗೆ ಲಸಿಕೆ ಕೊಡಿಸಬೇಕು, ವೈದ್ಯರ ಸಲಹೆಯನ್ನೂ ಸಹ ಪಡೆಯಬೇಕು ಎಂದು ಮಾಹಿತಿ ನೀಡಿದರು. ನಾವೇನಂತ 7 ತಿಂಗಳು ಹುಟ್ಟಿದ ಮಗು ನೋಡಪ್ಪ ಹೆಂಗಿದಾನ ಅಂತ ಹೇಳ್ತೀವಿ ನಾವು, ಯಾವ ತರ ನೋಡ್ಕೋತೀವಿ. ಅದೇ ರೀತಿಯಾಗಿ ಲೋ ಬರ್ತ್ ರೇಟ್ ಅಂತೀವಿ, ಅಂದ್ರೆ ಮಗು ತೂಕ ಕಡಿಮೆ ಇದ್ರೆ ಆ ಮಗು ಉಳಿಸ್ಕೊಳ್ಳೋದು ಕೂಡ ಬಹಳ ಕಷ್ಟ. ಸೊ ಅದಕ್ಕೆ ನಾವು ತಾಯಿಯಂದ್ರೂ ಕಷ್ಟ ಪಡ್ಬೇಕು, ವೈದ್ಯರು ಕಷ್ಟ ಪಡಬೇಕು, ಶುಶ್ರೂಷಕರು ಕಷ್ಟ ಪಡಬೇಕು, ಆ ಮಗುನ ಒಂದು ತೂಕ ನಾರ್ಮಲ್ ತೂಕಕ್ಕೆ ಬರಕ್ಕೆ ಇಲ್ಲ ಪ್ರೀ ಮೆಚುರಿಂದ ಮೆಚುರಿಟಿಗೆ ತಂದುಕೊಡೋದಕ್ಕೆ. ಶಿವಮೊಗ್ಗ ಜಿಲ್ಲೆಯ ಆನಂದಪುರ ಸಮೀಪದ ಹೊಸಗುಂದ ದೇವಾಲಯದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. 2 ದಿನಗಳ ಕಾಲ ನಡೆದ ಉತ್ಸವದಲ್ಲಿ ಮಲೆನಾಡಿನ ಕಲೆ, ಸಾಹಿತ್ಯ ಮತ್ತು ಸಂಸ್ಕೃತಿ ಬಿಂಬಿಸುವ ಹೊಸಗುಂದ ಉತ್ಸವ ವಿಜೃಂಭಣೆಯಿಂದ ನಡೆಯಿತು. ವಿವಿಧ ಜಿಲ್ಲೆಗಳ ಕಲಾವಿದರಿಂದ ಭರತನಾಟ್ಯ, ಯಕ್ಷಗಾನ, ಗಾಯನ ಸೇರಿದಂತೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮನರಂಜನೆ ನೀಡಿದವು. ಪ್ರವಾಸಿ ಕಮಲ್ ಗೋಯಲ್ ಈ ದೇವಾಲಯವು ಭಾರತೀಯ ಕಲೆ ಮತ್ತು ಸಂಸ್ಕೃತಿಯನ್ನು ಪ್ರತಿಬಿಂಬಿಸುತ್ತದೆ ಎಂದರು. ಹಿಸ್ಟ್ರಿ ಆಫ್ ಇಂಡಿಯಾ ಇಸ್ ಸೋ ಬ್ಯೂಟಿಫುಲ್ ಟು ರಿಜುವಿನೇಟ್ ದ ಕಲ್ಚರ್ ಅಂಡ್ ಹಿಸ್ಟ್ರಿ ಆಫ್ ಇಂಡಿಯಾ. ಇಟ್ ಈಸ್ ಅಮೇಝಿಂಗ್ ದಟ್ ಪೀಪಲ್ ಆರ್ ಕಲೆಕ್ಟಿಂಗ್ ಹಿಯರ್ ಟು ಸೀ ವಾಟ್ ಈಸ್ ಬಿನ್ ಡನ್ ಅಂಡ್ ಮಹೋತ್ಸವ ಇಸ್ ಎ ವೆರಿ ಗುಡ್ ವೇ ಟು ಡೂ ಇಟ್. ಐ ಹ್ಯಾವ್ ಕಮ್ ಹಿಯರ್ ಫಸ್ಟ್ ಟೈಮ್ ಟು ಸೀ ಇಟ್ ವಾಟ್ ಇಟ್ ಈಸ್ ವೆರಿ ಇಂಪ್ರೆಸಿವ್.
ಇದೊಂದು ಒಳ್ಳೆಯ ಕಾರ್ಯಕ್ರಮ. ಕಲಾವಿದೆ ಪ್ರವೀಣ, ಹೊಸಗುಂದ ಉತ್ಸವದ ಮೂಲಕ ಮಲೆನಾಡಿನ ಕಲೆಗಳನ್ನು ಇಂದಿನ ಯುವಜನಾಂಗಕ್ಕೆ ಪರಿಚಯಿಸಲಾಗುತ್ತಿದೆ ಎಂದು ಹೇಳಿದರು. ತುಂಬಾ ಸಂತೋಷವಾಗಿದೆ ನಮಗೆ. ಪ್ರಾದೇಶಿಕ ಉತ್ಸವವನ್ನು ನಡೆಸುವಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕು, ಅದನ್ನು ಈ ಹೊಸಗುಂದದವರು ಮಾಡ್ತಾ ಇದ್ದಾರೆ. ತುಂಬಾ ಒಂಥರ ಖುಷಿ ಅನಿಸುತ್ತೆ. ಏನೋ ಎಲೆಮರೆಕಾಯಿಲ್ಲಿ ಕಾರ್ಯಕ್ರಮದ ಆಯೋಜಕರಾದ ಸಿಎಂಎನ್ ಶಾಸ್ತ್ರಿ, ಗ್ರಾಮೀಣ ಕಲೆಗಳನ್ನು ಪ್ರೋತ್ಸಾಹ ನೀಡುವುದು ಉತ್ಸವದ ಮುಖ್ಯ ಉದ್ದೇಶ, ದೇವಾಲಯದ ಲಕ್ಷ ದೀಪೋತ್ಸವ ಇತಿಹಾಸವನ್ನು ನೆನಪಿಸುತ್ತದೆ ಎಂದು ಅಭಿಪ್ರಾಯಪಟ್ಟರು. ಅದೇ ತರ ಕಾರ್ತಿಕ ಮಾಸದಲ್ಲಿ ನಮ್ದು ಕಾರ್ತಿಕ ದೀಪೋತ್ಸವ 108 ದೀಪದಿಂದ ಪ್ರಾರಂಭ ಆಗಿರುವಂತದ್ದು ವರ್ಷ ವರ್ಷ ಇದು ಮಾಡಿ 2019 ಆಗುವಾಗ ಜಾಸ್ತಿ ಮಾಡಿ 48,000 ತಲುಪಿತು. ಅದು 2019 ನಾವು ಲಕ್ಷ ದೀಪೋತ್ಸವ ಮಾಡಬೇಕು ಇನ್ನು ವರ್ಷ ವರ್ಷ ಅಂತೇಳಿ ಲಕ್ಷ ದೀಪೋತ್ಸವ ಕೂಡ ನಾವು 2019 ಕಾರ್ತಿಕ ಮಾಸದಲ್ಲಿ ಪ್ರಾರಂಭ ಮಾಡಿದ್ದೇವೆ. ಇಂಡೋನೇಷ್ಯಾದ ಜಾವಾ ದ್ವೀಪದಲ್ಲಿ ನಿನ್ನೆ ಸಂಭವಿಸಿದ ಭೂಕಂಪದಿಂದಾಗಿ 160 ಅಧಿಕ ಜನ ಸಾವಿಗೀಡಾಗಿದ್ದು ನೂರಾರು ನಾಗರಿಕರು ಗಾಯಗೊಂಡಿದ್ದಾರೆ. ಘಟನೆ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ವ್ಯಕ್ತಪಡಿಸಿದ್ದು, ನೈಸರ್ಗಿಕ ವಿಪತ್ತಿನ ಈ ಸಮಯದಲ್ಲಿ ಇಂಡೋನೇಷ್ಯಾಕ್ಕೆ ಭಾರತ ಸಹಾಯ ಹಸ್ತ ನೀಡಲು ಸಿದ್ದವಿದೆ, ಗಾಯಾಳುಗಳು ಶೀಘ್ರ ಗುಣಮುಖರಾಗಲಿ ಎಂದು ಹಾರೈಸಿದ್ದಾರೆ. ಜಾವಾದಲ್ಲಿ ನಿನ್ನೆ 5.6 ತೀವ್ರತೆಯ ಭೂಕಂಪ ಸಂಭವಿಸಿತ್ತು. ಇದರಿಂದಾಗಿ ನೂರಾರು ಕಟ್ಟಡಗಳಿಗೆ ಹಾನಿಯಾಗಿದ್ದು ಇನ್ನೂ ಹಲವು ನಾಗರಿಕರು ಪತ್ನಾಪತ್ತೆಯಾಗಿದ್ದಾರೆ. ರಕ್ಷಣಾ ಕಾರ್ಯಾಚರಣೆ ಪ್ರಗತಿಯಲ್ಲಿದೆ. ಬೆಂಗಳೂರು ದೂರದರ್ಶನ ಹಾಗೂ ಆಕಾಶವಾಣಿಯ ಸುದ್ದಿ ವಿಭಾಗದಲ್ಲಿ ಸಲಹಾ ಸಂಪಾದಕರು ಬಹುಮಾಧ್ಯಮ ಪತ್ರಕರ್ತರ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಈ ಹುದ್ದೆಗಳು ಸಂಪೂರ್ಣವಾಗಿ ಗುತ್ತಿಗೆ ಆಧಾರವಾಗಿದ್ದು ಪೂರ್ಣ ಅವಧಿಯಲ್ಲಿ ಕಾರ್ಯನಿರ್ವಹಿಸಬೇಕಾಗಿದೆ. ಹುದ್ದೆಗಳ ವಿವರ ಈ ರೀತಿ ಇದೆ. ಬೆಂಗಳೂರು ದೂರದರ್ಶನ ಹಾಗೂ ಆಕಾಶವಾಣಿಯ ಸುದ್ದಿ ವಿಭಾಗದಲ್ಲಿ ಸಲಹಾ ಸಂಪಾದಕರು, ಬಹುಮಾಧ್ಯಮ ಪತ್ರಕರ್ತರು, ಮಲ್ಟಿಮೀಡಿಯಾ ಜರ್ನಲಿಸ್ಟ್ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಈ ಹುದ್ದೆಗಳು ಸಂಪೂರ್ಣವಾಗಿ ಗುತ್ತಿಗೆ ಆಧಾರವಾಗಿದ್ದು ಪೂರ್ಣ ಅವಧಿಯಲ್ಲಿ ಕಾರ್ಯನಿರ್ವಹಿಸಬೇಕಿದೆ. ಹುದ್ದೆಗಳ ವಿವರ ಇಂತಿವೆ. ಸಲಹಾ ಸಂಪಾದಕರು, ವಿದ್ಯಾರ್ಹತೆ, ಪತ್ರಿಕೋದ್ಯಮದಲ್ಲಿ ಸ್ನಾತಕೋತ್ತರ ಪದವಿ ಅಥವಾ ಡಿಪ್ಲೊಮೊ, ಅನುಭವ, ಮಾಧ್ಯಮ ಕ್ಷೇತ್ರದಲ್ಲಿ ಕನಿಷ್ಠ 15 ವರ್ಷ, ಕಡ್ಡಾಯವಾಗಿ ಕನ್ನಡ ಭಾಷೆಯಲ್ಲಿ ಪರಿಣಿತಿ ಹಾಗೂ ಜ್ಞಾನ ಅವಶ್ಯ, ವಯೋಮಿತಿ 55 ವರ್ಷ, ಗುತ್ತಿಗೆ ಅವಧಿ 2 ವರ್ಷ, ಸಂಭಾವನೆ ಪ್ರತಿ ತಿಂಗಳಿಗೆ 125,000 ರೂಪಾಯಿಗಳು, ಬಹುಮಾಧ್ಯಮ ಪತ್ರಕರ್ತರು, ಮಲ್ಟಿಮೀಡಿಯಾ ಜರ್ನಲಿಸ್ಟ್, ಬಹುಮಾಧ್ಯಮ ಪತ್ರಕರ್ತರಾಗಿ ಬೆಂಗಳೂರು, ರಾಯಚೂರು, ರಾಮನಗರ, ಮೈಸೂರು, ಕಲಬುರಗಿ, ಧಾರವಾಡ, ದಕ್ಷಿಣ ಕನ್ನಡ, ಚಿಕ್ಕಬಳ್ಳಾಪುರ, ಬೆಳಗಾವಿಯಲ್ಲಿ ಸಂಪೂರ್ಣವಾಗಿ ಗುತ್ತಿಗೆ ಆಧಾರದ ಮೇಲೆ ಪೂರ್ಣ ಅವಧಿಯಲ್ಲಿ ಕಾರ್ಯನಿರ್ವಹಿಸಬೇಕು. ವಿದ್ಯಾರ್ಹತೆ, ಪತ್ರಿಕೋದ್ಯಮದಲ್ಲಿ ಪದವಿ ಅಥವಾ ಡಿಪ್ಲೊಮೊ, ಕಡ್ಡಾಯವಾಗಿ ಕನ್ನಡ ಭಾಷೆಯಲ್ಲಿ ಪರಿಣಿತಿ ಹಾಗೂ ಜ್ಞಾನ ಅಗತ್ಯ, ಅನುಭವ ವರದಿಗಾರಿಕೆಯಲ್ಲಿ 3 ವರ್ಷ, ವಯೋಮಿತಿ 24 ವರ್ಷ, ಗುತ್ತಿಗೆ ಅವಧಿ 2 ವರ್ಷ, ಸಂಭಾವನೆ ಪ್ರತಿ ತಿಂಗಳಿಗೆ 30,000 ರೂಪಾಯಿಗಳು. ಆಕಾಂಕ್ಷಿಗಳು https://applications.prasaraBharati.org ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 23 ನವೆಂಬರ್ 2022. ಹೆಚ್ಚಿನ ವಿವರಕ್ಕಾಗಿ https://prasaraBharati.gov.in/pbvacancies/. ಭಾರತ ನ್ಯೂಜಿಲೆಂಡ್ ಟಿ20 ಕ್ರಿಕೆಟ್ ಸರಣಿಯನ್ನು ಭಾರತ ತನ್ನದಾಗಿಸಿಕೊಂಡಿದೆ. ಇಂದು ನೇಪಿಯರ್ನಲ್ಲಿ ನಡೆದ ಪಂದ್ಯ ಟೈ ಆಗಿದೆ. ನ್ಯೂಜಿಲೆಂಡ್ 19.4 ಓವರ್ಗಳಲ್ಲಿ ಎಲ್ಲ ವಿಕೆಟ್ ಕಳೆದುಕೊಂಡು 160 ರನ್ ಗಳಿಸಿದ್ದರೆ ಭಾರತ 9 ಓವರ್ಗಳಲ್ಲಿ 4 ವಿಕೆಟ್ ಕಳೆದುಕೊಂಡು 75 ರನ್ ಗಳಿಸಿತು. ಈ ಹಂತದಲ್ಲಿ ಮಳೆ ಬಂದು ಪಂದ್ಯ ಸ್ಥಗಿತವಾದ ಕಾರಣ ಡಕ್ವರ್ಟ್ ಲೂಯಿಸ್ ನಿಯಮದಡಿ ಪಂದ್ಯ ಟೈ ಆಗಿರುವುದಾಗಿ ಪರಿಗಣಿಸಲಾಯಿತು. ಒಟ್ಟು 3 ಪಂದ್ಯಗಳ ಸರಣಿಯನ್ನು ಭಾರತ 1-0 ಮುನ್ನಡೆ ಕಾಯ್ದುಕೊಂಡು ಸರಣಿಯನ್ನು ತನ್ನದಾಗಿಸಿಕೊಂಡಿತು. ಸರಣಿ ಶ್ರೇಷ್ಠ ಪ್ರಶಸ್ತಿಗೆ ಸೂರ್ಯಕುಮಾರ್ ಯಾದವ್, ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಮೊಹಮ್ಮದ್ ಸಿರಾಜ್ ಪಾತ್ರರಾದರು. ಇನ್ನು ಹವಾವರ್ತಮಾನ. ರಾಜ್ಯಾದ್ಯಂತ 1-2 ಕಡೆಗಳಲ್ಲಿ ಮಳೆಯಾಗಿದೆ. ಕಂಪ್ಲಿ 2, ಮುನಿರಾಬಾದ್ ಹೊಸಪೇಟೆಯಲ್ಲಿ ತಲಾ 1 ಸೆಂಟಿಮೀಟರ್ ಮಳೆಯಾಗಿದೆ. ದಾವಣಗೆರೆಯಲ್ಲಿ ಕನಿಷ್ಠ 14.3 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು.
ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ರಾಜ್ಯಾದ್ಯಂತ ಒಂದೆರಡು ಕಡೆಗಳಲ್ಲಿ ಮಳೆಯಾಗುವ ಸಾಧ್ಯತೆ. ಬೆಂಗಳೂರು ಸುತ್ತಮುತ್ತ ಸಾಮಾನ್ಯ ಮೋಡ ಕವಿದ ವಾತಾವರಣ, ಒಂದೆರಡು ಕಡೆಗಳಲ್ಲಿ ಮಳೆಯಾಗುವ ಸಂಭವ. ಕೆಲವೆಡೆ ಮುಂಜಾನೆ ವೇಳೆ ಮಂಜು ಮುಸುಕುವ ಸಾಧ್ಯತೆ. ಗರಿಷ್ಠ 23 ಮತ್ತು ಕನಿಷ್ಠ 19 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ನಿರೀಕ್ಷೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಂಗಳೂರು ಕುಕ್ಕರ್ ಸ್ಫೋಟ ಪ್ರಕರಣ, ಪೊಲೀಸರ ಕಾರ್ಯ ಶ್ಲಾಘನೀಯ. ಭಯೋತ್ಪಾದನಾ ನಿಗ್ರಹಕ್ಕೆ ಸರ್ಕಾರದಿಂದ ಗಂಭೀರ ಕ್ರಮ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಯೋಜನೆಗಳ ಸಮರ್ಪಕ ಅನುಷ್ಠಾನದಿಂದ ಸುಸ್ಥಿರ ಸಮಾಜ ನಿರ್ಮಾಣ, ದುರ್ಬಲ ವರ್ಗಗಳ ಅಭಿವೃದ್ಧಿ ವಿಶ್ವೇಶ್ವರ ಹೆಗಡೆ ಕಾಗೇರಿ. ಸಂಪನ್ಮೂಲ ಸದ್ಬಳಕೆಯಿಂದ ದೇಶದ ಪ್ರಗತಿ, ನವಭಾರತ ನಿರ್ಮಾಣದಲ್ಲಿ ಯುವಜನತೆಯ ಪಾತ್ರ ಮಹತ್ವದ್ದು, ಪ್ರಧಾನಿ ನರೇಂದ್ರ ಮೋದಿ. ಹಾಗೂ ಭಾರತದೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಆಸ್ಟ್ರೇಲಿಯಾ ಸಂಸತ್ತು ಅನುಮೋದನೆ, ದೇಶದ ಕೈಗಾರಿಕಾ ವಲಯಕ್ಕೆ ಅನುಕೂಲ, ಸಚಿವ ಪಿಯೂಷ್ ಗೋಯಲ್. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ. ನಮಸ್ಕಾರ.